निपाणी विभागामध्ये 4,075 विद्यार्थी देणार 10वी परीक्षा, 12 केंद्राची स्थापना. प्रत्येक विद्यार्थ्यांच्या जीवनामध्ये 10वी परीक्षेला अतिशय महत्त्व असून उज्ज्वल भवितेच्या दृष्टिकोनातून ही बोर्ड परीक्षा अतिशय महत्त्वाची समजली जाते. सोमवार दिनांक 25 मार्च पासून कर्नाटक राज्यामध्ये 10वी परीक्षेला प्रारंभ झालेला असून बेळगाव जिल्ह्यातील निपाणी तालुक्यामध्ये 4,075 इतके विद्यार्थी बोर्ड परीक्षे देत असून यामध्ये 2,097 मुले व 1,978 मुली परीक्षा देण्यास बसलेल्या आहेत. संपूर्ण निपाणी तालुक्यामध्ये 12 परीक्षा केंद्र असून यामध्ये निपाणी शहरामध्ये 4 सेंटर आहेत तर ग्रामीण भागामध्ये 8 परीक्षा केंद्र आहेत. प्रत्येक परीक्षा केंद्रामध्ये वेब कॅमेऱ्याची व्यवस्था करण्यात आलेली असून तसेच विद्यार्थ्यांच्या केंद्रावरती पिण्याच्या पाण्याची व्यवस्था आणि मध्यान्ह आहाराची व्यवस्था देखील व्यवस्था करण्यात आलेली आहे. अशी माहिती माध्यमांशी बोलताना निपाणी तालुका गट शिक्षण अधिकारी महादेवी नाईक यांनी दिली. तालुक्यातील परीक्षा केंद्रावरती पोलीस प्रशासनाने चोख बंदोबस्त ठेवलेला असून भरारी पथक हे देखील तैनात करण्यात आलेले आहे. परीक्षा केंद्रावरती आरोग्य कर्मचाऱ्यांची देखील नियुक्ती करण्यात आलेली आहे. विद्यार्थ्यांना परीक्षा देण्यासाठी सर्व वातावरण अनुकूल पद्धतीने देण्याची व्यवस्था करण्यात आली. विद्यार्थ्यांनी या परीक्षेचे कोणतेही दडपण न घेता चांगल्या पद्धतीने अभ्यास करून ही परीक्षा सुरळीतपणे द्यावी व गुणवत्ता वाढीस गट शिक्षण अधिकारी कार्यालयास हातभार लावावा असे आवाहन नाईक यांनी केले. ಸರ್, ಇವತ್ತು ನಮ್ಮ ಒಂದು ನಿಪ್ಪಾಣಿ ತಾಲೂಕಿನಲ್ಲಿ ಒಟ್ಟು ಮಕ್ಕಳು ಎಕ್ಸಾಮಿಗೆ ಬರೀತಕ್ಕಂಥವರು ಗಂಡು 2097, ಹೆಣ್ಣು 1978, 4,075 ಮಕ್ಕಳು ಎಕ್ಸಾಮ್ಗೆ ಬರಿತಾ ಇದ್ದಾರೆ. ಮತ್ತು ನಮ್ಮ ಒಟ್ಟು ಸೆಂಟ್ರ್ಗಳು 12 ಸೆಂಟ್ರ್ಗಳಿವೆ. ಅದರಲ್ಲಿ 8 ಸೆಂಟ್ರ್ಗಳು ರೂರಲ್ ಏರಿಯಾದಲ್ಲಿದೆ ಮತ್ತು 4 ಸೆಂಟ್ರ್ ಕ್ಲಸ್ಟರ್ ನಿಪ್ಪಾಣಿ ಸಿಟಿಯಲ್ಲಿ ಮಾಡಿದ್ದೀವಿ. ಮತ್ತು ಎಲ್ಲ ಒಂದು 178 ಕೊಠಡಿಗಳಿವೆ ನಮ್ಮ 12 ಸೆಂಟ್ರ್ಗಳಲ್ಲಿ ಕೂಡಿ 178 ಕೊಠಡಿಗಳಿವೆ. ಸಿ ಸಿ ಕ್ಯಾಮ್ರಾನ ಅಳವಡಿಸಿದ್ದೀವಿ. 12 ಸೆಂಟ್ರ್ಗಳಿಗೆ ವೆಬ್ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಆ ವೆಬ್ ಕ್ಯಾಮ್ರಾಗಳನ್ನು ನಾವು ನಮ್ಮ ಒಂದು ಕಚೇರಿಯಲ್ಲಿನೇ ನೋಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. 12 ಸೆಂಟ್ರ್ಗಳಿಂದ ಎಲ್ಲ ಏನು ಡಿಸ್ಪ್ಲೇ ಆಗ್ತದೆ ನೋಡಲಿಕ್ಕೆ 4 ಜನರ ವೆಬ್ ಕಾಸ್ಟಿಂಗ್ ವಿವಿಂಗ್ ಟೀಮನ್ನು ರೆಡಿ ಮಾಡಿಕೊಂಡಿದ್ದೀವಿ. ಆ ವಿವಿಂಗ್ ಟೀಮನ್ನು ಈಗಾಗಲೇ ನಾವು ಬಿ ಆರ್ ಸಿಯಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲವನ್ನು ಅಲ್ಲಿ ಕಾಣ್ತಾ ಇದೆ. ಮತ್ತು ಒಟ್ಟು ಮಕ್ಕಳು 4,075 ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಧ್ಯಾಹ್ನಕ್ಕೆ ಮಾಡಿಕೊಂಡಿದ್ದೀವಿ. ನೀರಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಂಡಿದ್ದೀವಿ ಅವರಿಗೆಲ್ಲನೂ ಕೂಡ. ಮತ್ತು ಮಕ್ಕಳಿಗೆ ಬರಲಿಕ್ಕೆ ಹಳ್ಳಿಗಳಿಂದ ಸಿಟಿ ಲೆವೆಲ್ಗೆ ಅಥವಾ ಅವರವರ ಕೇಂದ್ರಗಳಿಗೆ ಹೋಗಲಿಕ್ಕೆ ಮತ್ತು ಡಿಪೋ ಮ್ಯಾನೇಜರ್ ಬಸ್ ಡಿಪೋ ಮ್ಯಾನೇಜರ್ ಕೂಡ ಬಸ್ಸಿನ ವ್ಯವಸ್ಥೆ ಮಾಡಿದರೆ ಮಕ್ಕಳೆಲ್ಲ ಅಲ್ಲಿ ತಮ್ಮ ಹಾಲ್ ಟಿಕೆಟನ್ನು ತೋರಿಸಿಬಿಟ್ಟು ಫ್ರೀಯಾಗಿ ಪ್ರಯಾಣವನ್ನು ಮಾಡ್ಕೋಬಹುದು. ಮತ್ತು ನಮ್ಮಲ್ಲಿ ಮೊಬೈಲ್ ಸ್ಕ್ವಾಡ್ಸ್ ಇದ್ದಾರೆ. ಎಲ್ಲ ಮೊಬೈಲ್ಗಳನ್ನು ಅವರ ಸ್ವಾಧೀನ ಅಧಿಕಾರಿಗಳು ಇರ್ತಾರೆ. 4-5 ರೂಟ್ಗಳನ್ನು ಮಾಡಿದ್ದೀವಿ. ಎಲ್ಲ ರೂಟ್ದವರು ಕೂಡ ಎಸ್ಕಾಟ್ನಲ್ಲಿ ಪೊಲೀಸ್ ಒಂದು ಬಂದೋಬಸ್ತಿಯಲ್ಲಿ ಕ್ವಶನ್ ಪೇಪರನ್ನು ತಲುಪಿಸ್ತಾರೆ. ಮತ್ತು ಅವರು ಕೂಡ ಅಲ್ಲೇ ಒಂದು 3 ಗಂಟೆಗಳ ಕಾಲ ಇದ್ದು ಆನ್ಸರ್ ಬಂಡಲ್ಗಳನ್ನು ನಮ್ಮ ಕಚೇರಿ ತಂದು ಒಪ್ಪಿಸ್ತಾರೆ. ಮತ್ತು ಆನ್ಸರ್ ಬಂಡಲ್ಗಳನ್ನು ನಾವು ಮತ್ತು ಅದೇ ರೀತಿಯಾಗಿ ನಾವು ಜಿಲ್ಲಾ ಹಂತಕ್ಕೆ ಆನ್ಸರ್ ಬಂಡಲ್ಗಳನ್ನು ತಲುಪಿಸ್ತೀವಿ ಸರ್. ಎಲ್ಲ ರೀತಿ ಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಯಾವುದೇ ತೊಂದರೆ ಇಲ್ಲತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಉತ್ತಮವಾಗಿರ್ತಕ್ಕಂಥ ಪರೀಕ್ಷೆಯನ್ನು ನಕಲು ಮುಕ್ತ ಪರೀಕ್ಷೆಯನ್ನು ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು, ಇಲಾಖೆ ಏನು ಆದೇಶ ಮಾಡಿದೆ, ಮೇಲಾಧಿಕಾರಿಗಳಿಂದ ನಮಗೆ ಏನೇನು ಆದೇಶಗಳು ಬಂದಿದೆ, ಎಲ್ಲ ರೀತಿ ನಾವು ಪೂರ್ಣ ತಯಾರಿಯನ್ನು ಮಾಡಿಕೊಂಡು ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಇವತ್ತು ಮಾಡ್ತಾ ಇದ್ದೇವೆ ಸರ್. ಮೊದಲನೇ ಪರೀಕ್ಷೆ ಇವತ್ತು ಸ್ಟಾರ್ಟ್ ಆಗಿದೆ ಸರ್, ಪ್ರಥಮ ಭಾಷೆ. The camera system was also good. The grammar and all everything was very easy. My paper got very easy. We needed to answer the paper, but as we started to answer the paper, it was very good and easy. कैमरा बदल का भीती है क्या? पेपर बदल का भीती है क्या? पहले कैमरा आपका इसका भीती है चला. आपकी क्या लगता है? कैमरा भीती नहीं वो आपकी क्या लगता है? आपका इसका भीती नहीं भीती क्यों? पहिला पेपरच्या अगोदर जी भीती होती ती पेपर लिहिल्यानंतर राहिली का? फर्स्ट
कॅमेरा लावलेल्या बद्दल कसं वाटलं? काय भीती वाटली नाही? एक्झाम कैसा गया? ನಿಮ್ಮ ಕೊಠಡಿಯಲ್ಲಿ ಕ್ಯಾಮರಾವನ್ನು ಅಳವಡಿಕೆ ಮಾಡಿರಿದ್ರು, ಅದ್ರ ಬಗ್ಗೆ ಹೆದರಿಕೆ ಆಗಿಲ್ಲ? ಹೇಗೆ ಒಟ್ಟಾಗಿ ಯಾವ ರೀತಿ ಆಯಿತು? मेरा पेपर बहुत इजी गया और कैमरा देखकर बहुत डर आया, लेकिन फिर पन पेपर बहुत इजी गया।